ನಮಸ್ಕಾರ, ಅಮೋಕ ವಾರ್ತೆಗೆ ಸ್ವಾಗತ. ನಾನು ಶ್ವೇತಾ. ಇಂದಿನ ವಾರ್ತೆಗಳ ವಿವರ. ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಸೌಲಭ್ಯಗಳ ಅಭಿಯಾನವನ್ನು ವಿಸ್ತರಿಸಬೇಕು ಎಂದು ಸ್ಲಂ ಸಮಿತಿ ನಿಯೋಗದಿಂದ ಮನವಿಯನ್ನು ಸಲ್ಲಿಸಲಾಯಿತು. ತುಮಕೂರು ಜಿಲ್ಲಾಧಿಕಾರಿಗಳ ಸಹಾಯಕ ಅಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಮಿಕ ಇಲಾಖೆಯ ನಿರೀಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ನಿಯೋಗದ ಉಪಸ್ಥಿತಿಯನ್ನು ವಹಿಸಿದ ಸ್ಲಂ ಸಮಿತಿಯ ಕಾರ್ಯದರ್ಶಿ ಅರುಣ್ ಮಾತನಾಡಿ, ಬಹುತೇಕ ಸ್ಲಂ ನಿವಾಸಿಗಳು ಅಸಂಘಟಿತ ವಲಯಗಳಲ್ಲಿ ದುಡಿಯುತ್ತಿರುವ ಜನ ತುಮಕೂರು ಜಿಲ್ಲೆಯಲ್ಲಿದ್ದಾರೆ. ಸ್ಲಂ ನಿವಾಸಿಗಳನ್ನು ಇಲಾಖೆ ಕಡೆಗಣಿಸದೆ ಉಚಿತ ನೋಂದಣಿ ಅಭಿಯಾನವನ್ನು ಕೈಗೊಳ್ಳಬೇಕು. ಈ ಶ್ರಮ ಮತ್ತು ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ನೇರವಾಗಿ ಸ್ಲಂ ನಿವಾಸಿಗಳಿಗೆ ತಲುಪುವಂತೆ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು. ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ನಗರದ ವಿವಿಧ ಸ್ಲಮ್ಸ್ಗಳೇನು, ನಗರದ 28 ಘೋಷಿತ ಸ್ಲಮ್ಸ್ಗಳಿದ್ದಾವೆ, ಈ ಸ್ಲಮ್ಸ್ಗಳಿಗೆ ಈ ಶ್ರಮ ಮತ್ತು ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ನೋಂದಣಿ ಅಭಿಯಾನವನ್ನು ಕೈಗೊಳ್ಳಬೇಕು ಅಂತೇಳಿ. ಯಾಕಂದರೆ ಇತ್ತೀಚೆಗೆ ಕೆಲವೊಂದು ಏಜೆನ್ಸಿಗಳಿಗಷ್ಟೇ ಕಾರ್ಮಿಕ ಇಲಾಖೆ ಈ ಒಂದು ನೋಂದಣಿ ಅಭಿಯಾನವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಇದರಿಂದ ಸ್ಲಮ್ನಲ್ಲಿರ್ತಕ್ಕಂಥ ಸಮುದಾಯದ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ, ಅಂದರೆ ಜಾಗೃತಿ ಕಡಿಮೆ ಇದೆ. ಈ ಕುರಿತಂತೆ ಸ್ಲಮ್ ಸಮಿತಿಯಿಂದ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವೈವೊ ಆಫೀಸ್ಗೆ ಭೇಟಿ ನೀಡಿ ಅಲ್ಲೂ ಕೂಡ ಮನವಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದುವರೆದಂತೆ ಕಾರ್ಮಿಕ ಇಲಾಖೆಯ ವೆಂಕಟೇಶ್ ಬಾಬು ಅವರು ಏನು ಕಾರ್ಮಿಕ ಅಧಿಕಾರಿ ನಿರೀಕ್ಷಕರಾಗಿರ್ತಕ್ಕಂಥವ್ರು, ಇವ್ರಿಗೆ ನಾವು ಈ ದಿನ ಭೇಟಿ ಮಾಡಿ ಮನವಿ ಕೊಡ್ತಿರ್ತಕ್ಕಂಥದ್ದಿದೆ. ಯಾಕಂದರೆ ಸ್ಲಮ್ಸ್ಗಳಿಗೆ ಪ್ರತಿಯೊಂದು ಕಾರ್ಮಿಕ ಇಲಾಖೆಯ ಸವಲತ್ತುಗಳು ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಜಾಗೃತಿ ಕಡಿಮೆ ಆಗಿದೆ. ಅದರಿಂದ ಜಾಗೃತಿಯನ್ನು ಕೊಟ್ಟು ಅವ್ರಿಗೆ ನೋಂದಣಿ ಅಭಿಯಾನವನ್ನು ಸ್ಲಮ್ಸ್ಗಳಲ್ಲೇ ಕೈಗೊಳ್ಳಬೇಕು ಅಂತೇಳಿ ದಿನ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಮನವಿಗೆ ತುರ್ತಾಗಿ ಸ್ಪಂದಿಸಿ ವೆಂಕಟೇಶ್ ಬಾಬು ಸರ್ ಅವರು ಮನವಿ ಸ್ವೀಕರಿಸಿ ಪ್ರತಿಕ್ರಿಯಿಸಿದ ಕಾರ್ಮಿಕ ಇಲಾಖೆಯ ಅಧಿಕಾರಿ ವೆಂಕಟೇಶ್ವರ ಬಾಬು, ತುಮಕೂರು ಕೊಳಗೇರಿ ಸಮಿತಿ ಸ್ಲಮ್ ನಿವಾಸಿಗಳ ಅಭಿವೃದ್ಧಿಗೆ ಕಾರ್ಮಿಕ ಸೌಲಭ್ಯಗಳು ಬಹಳ ಮುಖ್ಯ. ನೋಂದಣಿ ಅಭಿಯಾನ ಕೈಗೊಳ್ಳಿ ಎಂಬ ಬೇಡಿಕೆ ಸಂವಿಧಾನ ಬದ್ಧವಾಗಿದೆ ಮತ್ತು ಸ್ಲಮ್ ಸಮಿತಿಯ ಸಹಕಾರದೊಂದಿಗೆ ತುರ್ತು 5 ಸ್ಲಮ್ಗಳಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ನೀಡುತ್ತೇವೆ. ಇಲಾಖೆಯ ಸಿಬ್ಬಂದಿಯೊಂದಿಗೆ ಭೇಟಿ ಮಾಡಿ ಸ್ಲಮ್ನಲ್ಲಿ ವಾಸಿಸುವ ಎಲ್ಲ ಬಡವರಿಗೂ ಇಲಾಖೆಯಿಂದ ಉಚಿತವಾಗಿ ಈ ಶ್ರಮ ಮತ್ತು ಇತರೆ ನಿರ್ಮಾಣ ವಲಯದ ಕಾರ್ಮಿಕರಿಗೆ ನೋಂದಣಿ ಮಾಡಿಸುವ ಕಾರ್ಯ ಮಾಡುತ್ತೇವೆ ಎಂದರು. ಇವತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯವರು ಈ ಸ್ಲಮ್ ಅಸಂಘಟಿತ ಕಾರ್ಮಿಕರ ನೋಂದಣಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯನ ನಮ್ಮ ಸ್ಲಮ್ಗಳಲ್ಲೂ ವಿಸ್ತರಿಸಿ ನಮಗೆ ಕೆಲಸ ಮಾಡಿಕೊಡಿ ಅಂತ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಈಗಾಗಲೇ ಇದರ ಬಗ್ಗೆ ಅಭಿಯಾನಗಳನ್ನು ಕೈಗೊಂಡಿದ್ದೀವಿ. ನಾವು ಅವರ ಜಾಗಗಳಿಗೆ ತೆರಳಿ ಈ ಸ್ಲಮ್ ಕಾರ್ಡ್ಗಳನ್ನ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂಘಟನೆವರೆಗೂ ನಾವು ಹೇಳ್ತಾ ಇದ್ದೀವಿ, ನೀವು ಕೊಟ್ಟಿರೋ ಮನವಿಗೆ ನಾವು ನಮ್ಮ ಇಲಾಖೆಯಿಂದ ಇನ್ಸ್ಪೆಕ್ಟ್ರು ನಮ್ಮ ಡಿ ಒಗಳನ್ನು ನಿಮ್ಮ ಒಂದು ಸ್ಲಮ್ಗಳಿಗೆ ನಿಮ್ಮ ಒಂದು ಸ್ಥಳಗಳಿಗೆ ಕಳಿಸ್ಬಿಟ್ಟು ನೋಂದಣಿ ಮಾಡಿಸ್ಲಿಕ್ಕೆ ಕ್ರಮ ಕೈಗೊಳ್ತೀವಿ. ಆಗ್ಬೋದಾ? ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ತುಮಕೂರು ಸ್ಲಮ್ ಸಮಿತಿಯ ಪದಾಧಿಕಾರಿಗಳಾದ ತಿರುಮಲಯ್ಯ, ಕೋಡಿಹಳ್ಳಿ ಸ್ಲಮ್ ಶಾಖೆಯ ಗಣೇಶ್, ಮಂಜುನಾಥ್, ನವೀನ್ ಕುಮಾರಿ, ಲಕ್ಷ್ಮಮ್ಮ ಹಾಗೂ ಮೋಹನ್ ಟಿಆರ್ ಮುಂತಾದವರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ರಾಜ್ಯ ಮಟ್ಟದ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ತುಮಕೂರಿನ ಶ್ರೀರಾಮನಗರದ ನರೇಶ್ ಬಾಬು ಅವರನ್ನು ಸ್ಥಳೀಯ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ನಡೆದ 4ನೇ ರಾಜ್ಯ ಮಟ್ಟದ ಮಾಸ್ಟರ್ ಗೇಮ್ನಲ್ಲಿ ತುಮಕೂರಿನ ಟಿಎ ನರೇಶ್ ಬಾಬು ಅವರು 5000 ಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಪಡೆದರು. ಇವರನ್ನು ಶ್ರೀರಾಮನಗರದ ಲಕ್ಷ್ಮೀ ದೇವಸ್ಥಾನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಅದರಲ್ಲೂ ಶ್ರೀರಾಮನಗರಕ್ಕೆ ಹೆಚ್ಚಿನ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ರವಿಯವರು ಹೇಳಿದಂಗೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಈ ರೀತಿ ಒಂದು ಸಾಧನೆ ಮಾಡಿ ತುಮಕೂರಿಗೆ ಅವರೊಂದು ಕೀರ್ತಿ ತಂದಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ. ಪ್ರತಿಯೊಬ್ಬರಿಗೂ ಎಲ್ಲ ಎಲ್ಲ ಹಿರಿಯರಿಗೂ ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮುಖ್ಯವಾಗಿ ಸ್ಟೇಡಿಯಮ್ಗೆ ಹೋದಾಗ ದಸರಾ ಮೀಟ್ನಲ್ಲಿ ಭಾಗವಹಿಸಿದೆ, ಆದರೆ ಅದರಲ್ಲಿ ಎಲ್ಲರಿಗಿನ್ನ ಕಡೆಯವನಾಗಿ ಉಳಿದೆ. ಅದರಿಂದ ನನಗೆ ಭಾಳ ಬೇಸರವಾಗಿ ನಮ್ಮ ಮಾಸ್ಟರ್ ಕೆ ಕೃಷ್ಣಮೂರ್ತಿ ಅವ್ರ ಹತ್ರ ಕರಾಟೆ ಅಭ್ಯಾಸ ಮಾಡಿದೆ. ಅಲ್ಲಿಂದ ಬ್ಲ್ಯಾಕ್ ಬೆಲ್ಟು ಆಯಿತು. ಬ್ಲ್ಯಾಕ್ ಬೆಲ್ಟ್ ಆದಮೇಲೆ ಮೊದಲ ಬಾರಿಗೆ ಈ ಎಸ್ ಐ ಟಿನಲ್ಲಿ ನಡೆದ ಶಿವಕುಮಾರ ಸ್ವಾಮಿ ಅವರು ಹುಟ್ಟುಹಬ್ಬದ ಅಂಗವಾಗಿ ರೇಸ್ ವಾಕನ್ನು ಮಾಡ್ತಾಯಿದ್ರು, ವೇಗದ ನಡಿಗೆ ಮಾಡ್ತಾಯಿದ್ರು.
ಬಿಜೆಪಿ ಮುಖಂಡರಾದ ಕೊಪ್ಪಳ್ ನಾಗರಾಜ್, ಬಿಎಲ್ ರವೀಂದ್ರ ಕುಮಾರ್, 19ನೇ ವಾರ್ಡ್ನ ಅಧ್ಯಕ್ಷ ಎನ್ ರಾಮಚಂದ್ರ ರಾವ್, ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಶಬೀರ್ ಅಹಮದ್, ಜಿಲ್ಲಾ ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಎಂ ಗೋಪಿ ಇತರರು ಭಾಗವಹಿಸಿ ನರೇಶ್ ಬಾಬು ಅವರನ್ನು ಗೌರವಿಸಿದರು. ಇದೇ ಕ್ರೀಡಾಕೂಟದಲ್ಲಿ ನರೇಶ್ ಬಾಬು ಅವರು 5000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಹಾಗೂ 1500 ಮೀಟರ್ ಓಟದಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಸಂವಿಧಾನದ ಆಶಯದಂತೆ ಎಲ್ಲ ವರ್ಗ ಮತ್ತು ಜಾತಿಗಳಿಗೆ ರಾಜಕೀಯ ಅಧಿಕಾರ ನೀಡುವ ಏಕೈಕ ಪಕ್ಷವೆಂದರೆ ಅದು ಕಾಂಗ್ರೆಸ್ ಮಾತ್ರ ಎಂದು ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ತಿಳಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಒಬಿಸಿ ಘಟಕದ ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ದೊರೆತ ಸಂದರ್ಭದಲ್ಲಿ ಸಣ್ಣ ಸಣ್ಣ ಜಾತಿಗಳನ್ನು ಗುರುತಿಸಿ ಮುಖ್ಯಮಂತ್ರಿಯಾದಂತಹ ಹುದ್ದೆಗಳನ್ನು ನೀಡಿದೆ. ದೇವರಾಜ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್, ಸಿದ್ದರಾಮಯ್ಯ ಇವರುಗಳು ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ್ದಾರೆ. ಬೇರೆ ಪಕ್ಷಗಳಲ್ಲಿ ಈ ರೀತಿ ನಿಮ್ಮ ವರ್ಗಗಳಿಗೆ ಅಧಿಕಾರ ಹಂಚಿದ ಉದಾಹರಣೆ ದೊರೆಯುವುದಿಲ್ಲ ಎಂದರು. ಇದು ಗೃಹಜ್ಯೋತಿ ಅಂದ್ರೆ ನಾವು ಕೊಡ್ತಕ್ಕಂತ ಏನು ಯೂನಿಟ್ ವಿದ್ಯುತ್ ಇದೆ ಅದು ಉಚಿತವಾಗಿ ಕೊಡ್ತಾ ಇದೀವಿ. ಅದೇ ರೀತಿ 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ. ಈಗ ಅವ್ರು 5 ಕೆಜಿ ಕೊಡ್ತಾವ್ರೆ, ನಾವು 1 ಕೆಜಿ ಅಕ್ಕಿ ಕೊಡ್ತಾ ಇದೀವಿ. ಅದೇ ರೀತಿ ಏನು ಸಬ್ಸಿಡಿ ಹಾಲಿನ ದರ 5 ರೂಪಾಯಿ ಇದೆ, ಅದನ್ನ 6 ರೂಪಾಯಿ ಮಾಡ್ತಾ ಇದ್ದೀವಿ. ಇಂಥ ಅನೇಕ ನಮಗೆ 40,000 ಇಂತ ಕಾರ್ಡ್ ಕೊಡ್ತಾರೆ. ನಾಳೆ ಮತ್ತೆ ನಾಡು ನಮಿಸ್ತಾ ಇದ್ದೀವಿ ಕೆಪಿಸಿಸಿ ಇಂದ. ಪ್ರತಿ ಕ್ಷೇತ್ರಕ್ಕೂ 40,000 ಕಾರ್ಡ್ ಬರುತ್ತೆ. ಅಂದ್ರೆ 40,000 ಮನೆ ಇದೆ ನಮ್ಮ ಕಾರ್ಯಕರ್ತರು. ಇವಾಗ ಮನೆ ಗಂಟುಗಳು ನಿಮಗೆ ಕೊಡ್ತೀವಿ ಅಂತ ನೀವು ಮಂದಕ್ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ, ನಿಮ್ಗಾಗಲೇ ಗೊತ್ತಿರಬೇಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರಗಳಿದೆ. 11 ಕ್ಷೇತ್ರದಲ್ಲೂ ಒಂದೊಂದು ನಗರ ಇರ್ಬೋದು, ಮಾವುಗಳಾಗಿರ್ಬೋದು, ಇನ್ನೊಂದು 2-3 ಕ್ಷೇತ್ರ ಅಂದ್ರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳ ಸಂಖ್ಯೆ. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ದಶಮಾನಗಳ ಕನಸಿಗೆ ಕನ್ನಡ ಹಿಡಿದ ಶಾಸಕ ಗೌರಿಶಂಕರ್ ಕ್ಷೇತ್ರವಾರು ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡುತ್ತಿರುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಪೂರ್ಣಗೊಂಡ ಹಲವು ಯೋಜನೆಗಳಿಗೆ ಉದ್ಘಾಟನಾ ಭಾಗ್ಯ ದೊರಕಿಸಿದ್ದಾರೆ. ಸ್ಮಾರ್ಟ್ ಸಿಟಿ ತುಮಕೂರು ನಗರಕ್ಕೆ ಸರ್ಪಗಾವಲಾಗಿರುವ ತುಮಕೂರು ಗ್ರಾಮಾಂತರ ಕ್ಷೇತ್ರ ಹೆಚ್ಚು ರೈತಾಪಿ ವರ್ಗವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿದೆ. ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿನಿಂದಲೂ ಬಿಡುವಿಲ್ಲದೆ ಕ್ಷೇತ್ರ ಸುತ್ತುತ್ತಿರುವ ಶಾಸಕ ಗೌರಿಶಂಕರ್ ಒಂದಲ್ಲ ಒಂದು ಕಾಮಗಾರಿಗಳಿಗೆ ಚಾಲ್ತಿ ನೀಡುತ್ತಲೇ ಬಂದಿದ್ದಾರೆ. ತುಮಕೂರು ಗ್ರಾಮಾಂತರದ ಬೆಳ್ಳಾವಿಯಲ್ಲಿ ನೂತನ ಶಾಲಾ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಬೆಳ್ಳಾವಿ ಕ್ರಾಸ್ನಿಂದ ಕೆಸ್ತೂರು ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಅಲ್ಲಿಗೆ ಬರಬೇಕು. ಯಾಕೆ ಇವತ್ತು ಬೆಳ್ಳಾವಿ ಭಾಗದಲ್ಲಿ ಬೆಳ್ಳಾವಿ ಹೋಗಲಿ ಅಭಿವೃದ್ಧಿ ಕಂಡಿರಲಿಲ್ಲ. ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದಿರೋ ರಸ್ತೆಯಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತವೆ ಬೆಳ್ಳಾವಿ ಊರಿನಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಬೆಳ್ಳಾವಿ ಹೆಡ್ ಕ್ವಾರ್ಟರಲ್ಲಿ ಪ್ರೈಮರಿಗೆ ಅಂತೇಳಿ ಸುಮಾರು 10 ಕಟ್ಟಡಗಳನ್ನ ಕಟ್ಟಿಸ್ಕೊಡುವಂಥದ್ದು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಹೈಸ್ಕೂಲ್ಗೆ ಅಂತೇಳಿ ಸುಮಾರು 9 ಕೊಠಡಿಗಳನ್ನ, ಸುಮಾರು ಬೆಳ್ಳಾವಿ ಟೌನಲ್ಲೇ 19 ಬಿಲ್ಡಿಂಗ್ಗಳನ್ನ ಕಟ್ಸ್ಕೊಟ್ಟಿದ್ದೀನಿ. 19 ರೂಮ್ಸ್ ಇವತ್ತು ಇತಿಹಾಸ ಇದೆ, ಐತಿಹಾಸಿಕ ಇತಿಹಾಸ. ಯಾಕೆಂದರೆ 12 ವರ್ಷದ ಮಕ್ಕಳ ಕನಸು ಇವತ್ತು ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಕೆ ಪಿ ಶಾಲೆಯಿಂದ ಇವತ್ತು ಸುಮಾರು 9 ಬಿಲ್ಡಿಂಗ್ನ ಇವತ್ತು ಓಪನ್ ಮಾಡಿದ್ದೀನಿ, ಉದ್ಘಾಟನೆ ಮಾಡಿಕೊಟ್ಟಿದ್ದೇನೆ. ಭಾಳ ಬೇಡಿಕೆ ಇತ್ತು ಸ್ಕೂಲ್ ಮಕ್ಕಳಿಗೆ, ಇಲ್ಲಿ ಬಿಲ್ಡಿಂಗ್ ಎಲ್ಲ ಬಿದ್ದೋಗವು, ಮಳೆ ಬಂದರೆ ಸೋರ್ತಾ ಇದ್ದು, ತಾಯಂದಿರು ಸ್ಕೂಲಿಗೆ ಕಳ್ಸೋಕ್ಕೆ ಎದುರ್ಕೊಳ್ತಾ ಇದ್ದರು. ನಾನು ಪ್ರಾಮಿಸ್ ಮಾಡಿದ್ದೆ ನಾನೇ ಕರೆಸ್ತೀನಿ, ನಾನೇ ಓಪನ್ ಮಾಡಿಕೊಡ್ತೀನಿ ಅಂತ. ನೋಡಿ ಇವತ್ತೊಂದು ಹೈಟೆಕ್ ಬಿಲ್ಡಿಂಗ್ನ ಓಪನ್ ಮಾಡಿಸ್ಕೊಡುವಂಥ ಮೂಲಕ ನೀವೇ ಗಮನಿಸ್ತಾ ಇದ್ದೀರಾ, ಓಪನ್ ಮಾಡಿಸಿದ್ದೀನಿ. ಆಮೇಲೆ ಈಗ ಲ್ಯಾಬು ಬೇಕಾಗಿರೋಂಥ ಕೆಲವು ಫೆಸಿಲಿಟೀಸ್ ಆಗ್ಬೋದು, ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇವಕ್ಕೆಲ್ಲ ಕೂಡ ಏನು ಬೇಕೋ ಮೆಟೀರಿಯಲ್ಸ್ ನಾನು ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಂತ ಮಾಹಿತಿ ಕೊಟ್ಟಿನಿ ಟೀಚರ್ಸ್ಗೆ. ಸೊ ಜೊತೆಯಲ್ಲಿ ಅದು ಹೊರತುಪಡಿಸಿ ಇವತ್ತು ಶಾಲಾ ವಾರ್ಷಿಕೋತ್ಸವ, ಪ್ರೈಮರಿ ಸ್ಕೂಲ್ದು ಶಾಲಾ ವಾರ್ಷಿಕೋತ್ಸವ, ಮತ್ತು ಅದೇ ಥರ ಬುಗುಡ್ನಳ್ಳಿಯಿಂದ ಬೆಳ್ಳಾವಿವರೆಗೂ ಸ್ವಲ್ಪ ರೋಡ್ ಆಸೋಲೇಷನ್ ಆಗಿದೆ. ಹೆವಿ ವೆಹಿಕಲ್ಸ್ ಓಡಾಡಿ, ಯಾಕಂದರೆ ವಸಂತಸಾಪುರ ಇಂಡಸ್ಟ್ರಿ ಇದೆಯಲ್ಲ, ಇದಕ್ಕೆ ಒಂದು ನಿಮಿಷ ಅಲ್ಲಿ ವಸಂತಸಾಪುರ ಇಂಡಸ್ಟ್ರಿ ಇದೆಯಲ್ಲ, ಅಲ್ಲಿಂದ ಹೆವಿ ವೆಹಿಕಲ್ಸ್ ಓಡಾಡ್ತವೆ. ಹಾಗಾಗಿ ಸ್ವಲ್ಪ ಆಸೋಲೇಷನ್ ಆಗಿದೆ ರಸ್ತೆ, ಅದು ರೆಡಿ ಮಾಡಿಸ್ಬೇಕು. ಎಲ್ಲೆಲ್ಲಿ ಆಸೋಲೇಷನ್ ಆಗಿದೆಯೋ ಅದನ್ನ ಮತ್ತೆ ರೀಡಂಬರೀಕರಣ ಮಾಡೋದು, ಮರು ಡಂಬರೀಕರಣ ಮಾಡೋಂಥದ್ದು ಆಸೋಲೇಷನ್ ಆಗಿರೋ ಭಾಗದಲ್ಲಿ. ಮತ್ತು ಬೆಳ್ಳಾವಿಯಿಂದ ದೊಡ್ಡವಿನಳ್ಳಿ ರಸ್ತೆ ಸುಮಾರು 1-2 ಕಿಲೋಮೀಟ್ರ್ ಕಿತ್ತೋಗೈತೆ, ಅದನ್ನ ಪೂರಾ ಸ್ಕ್ಯಾರಿಫೈ ಮಾಡಿ ಕಿತ್ತಾಕಿ ಮಿಲ್ಲಿಂಗ್ ಮಾಡಿಸಿ ಮತ್ತೆ ಹೊಸ ಜಿಲ್ಲೆಗೆ ಹೊಸ ತಾರಾಕಕ್ಕೆ ಅಂತೇಳಿ ಸುಮಾರು 4 ಕೋಟಿ ರೂಪಾಯಿ ಇವತ್ತು ಅದನ್ನು ಪೂಜೆ ಮಾಡಿದ್ದೀನಿ. ಮತ್ತು ಜೊತೆಯಲ್ಲಿ ವಿಶೇಷ ಏನಂದರೆ 263 ಕೋಟಿ ರೂಪಾಯಿ ವಿಶೇಷ ತುಂಬ ಬೆಳ್ಳಾವಿ ಭಾಗದಲ್ಲಿ ಎತ್ತಿನ ಒಳ್ಳೆ ಚಾನಲ್ ಏನೋಗಿದೆಯಲ್ಲ,
ಈ ಭಾಗದ ರೈತರದ್ದೊಂದು ಕನಸಿತ್ತು ಏನು ಇಲ್ಲ ಚಾನೆಲ್ ಹೋಗೈತೆ ತೋ ಬಿಟ್ಬಿಟ್ಟು ನೀರು ತುಂಬಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ರೈತರ ಕೊರಗಿತ್ತು ಕನಸಿತ್ತು ಸೊ ಮಾಧುಸ್ವಾಮಿಯವರನ್ನ ಭೇಟಿ ಮಾಡಿ ಕ್ಯಾಮ್ರಾಮನ್ ಚೇತನ್ ಜೊತೆ ಗಜೇಂದ್ರ ಅಮುಗ್ ಟಿವಿ ತುಮಕೂರು ಫೆಬ್ರವರಿ 18ರಿಂದ 21ರವರೆಗೆ ಶ್ರೀ ಶಿವರಾತ್ರಿ ಆಚರಣೆಯ ಭಾಗವಾಗಿ ಕಲೆ ಸಂಸ್ಕೃತಿ ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಪೌರಾಣಿಕ ನಾಟಕಗಳು ಜರುಗಲಿದೆ ಎಂದು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಮಾಗಡಿಯಲ್ಲಿ ತಿಳಿಸಿದರು ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಹೋಮ ಹವನ ಅಭಿಷೇಕ ರುದ್ರಾಕ್ಷಿ ಧಾರಣೆ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ 19ರಂದು ಉಚಿತ ಸಾಮೂಹಿಕ ವಿವಾಹ ಆನೆಯಂಬಾರಿ ಉತ್ಸವದ ಜೊತೆಗೆ ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ಶ್ರೀ ಮಾಧಾರಾಚನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾಧಾರಾಚನ್ನಯ್ಯ ಸ್ವಾಮಿಗಳು ಶ್ರೀ ಮಧುಸೂದನ ನಂದಾಪುರಿ ಸ್ವಾಮೀಜಿ ಶ್ರೀ ಜ್ಞಾನಾನಂದಪುರಿ ಸ್ವಾಮೀಜಿಗಳು ಹಂಪಿಯ ಪೂರ್ಣಾನಂದ ಸ್ವಾಮೀಜಿ ಮಾಜಿ ಮುಖ್ಯಮಂತ್ರಿ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಇನ್ನು ಹಲವಾರು ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ ಎಂದರು ಫೆಬ್ರವರಿ 21ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಪಾರಂಪರಿಕ ಔಷಧಿಗಳ ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಗಿದ್ದು ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಕಂಬಾಳುವಿನ ಮೇಲನಗವಿ ಮಠದ ಡಾ ಶ್ರೀ ಮಲಯ್ಯ ಶಾಂತಮುನಿ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಇನ್ನಿತರ ಗಣ್ಯರು ಆಗಮಿಸಲಿದ್ದು ಭಕ್ತ ಪ್ರಧಾನ ಗಂಗೆಗೂರಿ ಎಂಬ ನಾಟಕವನ್ನು ಅಭಿನಯಿಸಲಿದ್ದಾರೆ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯನ್ನು ಭಗವತ್ ಪ್ರೇರಣೆಯಿಂದ ನಾವು ನಡೆಸ್ತಾ ಇದ್ದೀವಿ ವಿಶೇಷವಾಗಿ 18/2/2023 ಈ ವರ್ಷ ಶಿವರಾತ್ರಿಯಲ್ಲಿ 21 ದೇವತೆಗಳ ಉತ್ಸವಗಳು ಜರುಗ್ತಾ ಇದೆ ಮುಖ್ಯವಾಗಿ ಅದ ಪ್ರಥಮದಲ್ಲಿ 19/2/2023 ಭಾನುವಾರ ವಿಶೇಷವಾಗಿ ಶನೇಶ್ವರ ಸ್ವಾಮಿ ಪ್ರೀತ್ಯರ್ಥಕ್ಕೋಸ್ಕರವಾಗಿ ಯಾಗವನ್ನು ಹಮ್ಮಿಕೊಂಡಿದ್ದೀವಿ ಶನೇಶ್ವರನ ಯಾಗ ಪಂಚಮ ಅಷ್ಟಮ ಷಡಶನಿ ದೋಷದ ನಿವಾರಣೆಗೋಸ್ಕರವಾಗಿ ಮತ್ತು ಲೋಕ ಕಲ್ಯಾಣ ನಡೆತಕ್ಕೋಸ್ಕರವಾಗಿ ಆ ದಿನ ಸಂಜೆ ಆನೆ ಅಂಬಾರಿ ಕಾರ್ಯಕ್ರಮ ಇವತ್ತು ಈ ವರ್ಷ ವಿಶೇಷವಾಗಿದೆ ಅಂಬಾರಿ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿ ಆನೆ ಅಂಬಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರಾತ್ರಿ ಕುರುಕ್ಷೇತ್ರ ನಾಟಕ ಒಳ್ಳೆಯ ಕಲಾವಿದರುಗಳಿಂದ ಜರುಗಲಿದೆ ಮತ್ತು ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನು 9:00 AM to 10:30 AM ಒಳಗಾಗಿ ಭಾನುವಾರ ಬೆಳಗ್ಗೆ ನಾವು ಉಚಿತ ಸಾಮೂಹಿಕ ವಿವಾಹಗಳನ್ನು ಮಠದ ಕಾರ್ಯದರ್ಶಿ ಪವನ್ ಕುಮಾರ್ ಬಾಣವಾಡಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಶಿವಣ್ಣ ಭಕ್ತರಾದ ನಾಗರಾಜು ಬೈಲಪ್ಪ ತಬಲಾ ನಾಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು ತಗ್ಗಿಕುಪ್ಪೆ ಶ್ರೀಧರ್ ಅಮೋಘ ಟಿವಿ ಮಾಗಡಿ ಪೊಲೀಸ್ ಇಲಾಖೆಗೆ ದೂರು ಬಂದರೆ ತಕ್ಷಣ FIR ದಾಖಲು ಮಾಡಬೇಕು ನೊಂದವರಷ್ಟೇ ನೆರವು ಕೇಳಿಕೊಂಡು ಬರುತ್ತಾರೆ ಒಮ್ಮೆ ಅವರ ಸ್ಥಾನದಲ್ಲಿ ನೀವು ನಿಂತು ನೋಡಬೇಕು ಅಂತಹ ಸಮಯದಲ್ಲಿ ನೀವು ಅವರನ್ನು ಮತ್ತಷ್ಟು ನೋಯಿಸುವುದು ಧರ್ಮವಲ್ಲವೆಂದು ಮಧುಗಿರಿಯಲ್ಲಿ ಜಿಲ್ಲಾ ಲೋಕಾಯುಕ್ತ SP ವಲಿಪಾಷಾ ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯತಿನ ಸಾಮರ್ಥ್ಯ ಸೌಧದಲ್ಲಿ ನಡೆದ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯು ಜನಸ್ನೇಹಿಯಾಗಿ ಕೆಲಸ ಮಾಡಿದರೆ ಎಲ್ಲಿಯೂ ಕಾನೂನು ಉಲ್ಲಂಘನೆಯಾಗಲ್ಲ ಅಂದರು ಕಚೇರಿಗಳಲ್ಲಿ ಸೌಲಭ್ಯಗಳ ಬಗ್ಗೆ ಬಂದಂತಹವರಿಗೆ ನಿಖರ ಮಾಹಿತಿ ಕೊಡುವುದನ್ನು ಅಧಿಕಾರಿಗಳು ರೂಢಿಸಿಕೊಳ್ಬೇಕು ಇದರಿಂದ ಸಮಸ್ಯೆ ಅರ್ಧ ಪರಿಹಾರವಾಗಲಿದ್ದು ಸೌಲಭ್ಯಗಳ ಮಾಹಿತಿಯನ್ನು ತಿಳಿಸದಿದ್ದರೆ ಬೇರೆಯವರು ಅನುಕೂಲ ಪಡೆಯಲಿದ್ದು ಅಸಹಾಯಕರಿಗೆ ಸೌಲಭ್ಯಗಳು ಸಿಗದೆ ಸರ್ಕಾರದ ಆಶಯಗಳಿಗೆ ಧಕ್ಕೆ ಬರುತ್ತದೆ ಎಂದರು ಕೇವಲ ದಂಡ ಹಾಕಿ ಬಿಟ್ಟರೆ ಸಾಲದು ಪೊಲೀಸ್ ಇಲಾಖೆಗೆ ದೂರು ನೀಡಿ ಕಠಿಣ ಸೆಕ್ಷನ್ ಹಾಕಿ ಕೇಸು ದಾಖಲಿಸಿ 1 ತಿಂಗಳು ಜೈಲಿಗೆ ಹಾಕುವ ಮೂಲಕ ಅಕ್ರಮ ಮದ್ಯ ಮಾರಾಟಗಾರರಿಗೆ ಭೀತಿ ಹುಟ್ಟಿಸಬೇಕು ಈಗ ಚುನಾವಣೆ ಹೆಸರೇಳಿಕೊಂಡು ಜನರನ್ನು ಅಲೆದಾಡಿಸಿದರೆ ನಾನು ಸುಮ್ಮನೆ ಕೂರುವನಲ್ಲ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಇಲ್ಲವಾದರೆ ನಾನೇ ಖುದ್ದು ಭೇಟಿ ನೀಡಿದರೆ ಕಾನೂನು ಕ್ರಮ ನಿಶ್ಚಿತ ಎಂದರು ಒಂದು ಸಣ್ಣ ಪುಟ್ಟಕ್ಕೂ ಅವ್ರಿಗೆ ಸಿಕ್ಕಾಪಟ್ಟೆ ಜನರಿಗೆ ಅಲಿಸ್ತಾರೆ ನೀವು ಸ್ವಲ್ಪ ಇನ್ಶೂರ್ ಮಾಡಿ
ಬಿಎಗಳಿಗೆ ಕ್ಲಾಸ್ ತಗೊಳ್ಳಿ, ಆರ್ಎಗಳಿಗೆ ಶಿರಸ್ತಾರ್ಗಳಿಗೆ ನೀವು ಇಂಟರ್ನಲ್ ಇದು ಮಾಡಿ ಮೀಟಿಂಗ್ಗಳು ಮಾಡಿ ನೀವು ಹ್ಯಾವ್ ಎಫೆಕ್ಟಿವ್ ಕಂಟ್ರೋಲ್ ಓದ್ದೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿಗಳಾದ ಮಂಜುನಾಥ್, ಹರೀಶ್, ತಹಶೀಲ್ದಾರ್ ಸಿಖ್ ಬತುಲ್ಲಾ, ತಾಲೂಕು ಪಂಚಾಯತಿ ಎಡಿ ಗುರು, ಎಒ ಮಧುಸೂದನ್, ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ದೂರುದಾರರು ಪಾಲ್ಗೊಂಡಿದ್ದರು. ಪಣೀಂದ್ರ, ಅಮೋಘ ಟಿವಿ, ಮಧುಗಿರಿ. ಕೇಂದ್ರ ಗೃಹ ಇಲಾಖೆ ಕೊಡಮಾಡುವ 2022ನೇ ಸಾಲಿನ ಕರ್ನಾಟಕ ಅತ್ಯುತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿಯನ್ನ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆ ಮುಡಿಗೇರಿಸಿಕೊಂಡಿದೆ. ಕೇಂದ್ರ ಗೃಹ ಇಲಾಖೆಯ ಸಲಹಾ ಸಂಸ್ಥೆ ತಂಡವು 2022ನೇ ಸಾಲಿನ ಅತ್ಯುತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿಗಾಗಿ ನಿಪ್ಪಾಣಿ ಹಾಗೂ ಕಿತ್ತೂರು ಪೊಲೀಸ್ ಠಾಣೆಗಳ ಮೌಲ್ಯಮಾಪನ ಕೈಗೊಂಡಿತ್ತು. ಇನ್ನು ಈ ವೇಳೆ ತಂಡವು ಠಾಣೆಯ ಒಳಾಂಗಣ, ಹೊರಾಂಗಣ ಸ್ವಚ್ಛತೆ, ಕುಡಿಯುವ ನೀರು, ಕಾಂಪೌಂಡ್ ವ್ಯವಸ್ಥೆ, ಠಾಣೆಯ ಕಟ್ಟಡ, ಲಾಕಪ್ ಕೋಣೆ, ಪುರುಷ ಮತ್ತು ಮಹಿಳಾ ಸಿಬ್ಬಂದಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿ, ದಾಖಲಾತಿಗಳ ಸಂಗ್ರಹ, ಸುರಕ್ಷತೆ, ಭದ್ರತೆ, ಶೌಚಾಗೃಹಗಳ ಸೌಲಭ್ಯ, ಅಪರಾಧ ಪ್ರಕರಣಗಳು ತನಿಖಾ ವಿಧಾನ, ಅಪರಾಧ ಪತ್ತೆ ಕಾರ್ಯವಿಧಾನ, ಹಳೆಯ ಪ್ರಕರಣಗಳ ವಿಲೇವಾರಿ, ಪ್ರಕರಣಗಳಲ್ಲಿ ಶಿಕ್ಷೆ, ಕಾನೂನು ವ್ಯವಸ್ಥೆ ಸೇರಿ ಹಲವು ವಿಷಯಗಳ ಕುರಿತು ಮೌಲ್ಯಮಾಪನ ಮಾಡಿತ್ತು. ಉದಯಮಾಕಾಣಿ, ಅಮೋಘ ಟಿವಿ, ಚಿಕ್ಕೋಡಿ. ಚಾಲನಾ ತರಬೇತಿ ಇಂದು ಕೇವಲ ಪುರುಷರಿಗೆ ಮೀಸಲಾಗಿಲ್ಲ. ಅದರಲ್ಲೂ ಗ್ರಾಮೀಣ ಭಾಗದ ಹಲವು ಮಹಿಳೆಯರು ಚಾಲನಾ ತರಬೇತಿ ಪಡೆದು ಬದುಕು ಕಟ್ಟಿಕೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ. ಎಲ್ಲಿ ಅಂತೀರಾ? ಆ ಸ್ಟೋರಿ ನೋಡೋಣ, ಬನ್ನಿ. ಮಹಿಳೆಯರ ಆರ್ಥಿಕ ಭದ್ರತೆ, ಸ್ವಾವಲಂಬಿ ಬದುಕು, ಸಬಲೀಕರಣಕ್ಕಾಗಿ ವಾಹನ ಚಾಲನೆ ತರಬೇತಿ ನೀಡುವ ಮೂಲಕ ಗ್ರಾಮ ಪಂಚಾಯತ್ಗಳು ಮತ್ತೊಂದು ಮಹತ್ವದ ಹೆಜ್ಜೆಯತ್ತ ಸಾಗಿದೆ. ಹೌದು, ಸ್ವಸಹಾಯ ಸಂಘಗಳು ಮಹಿಳೆಯರಿಗೆ ವಾಹನ ಚಾಲನೆ ತರಬೇತಿ ನೀಡಿ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ಸಂಗ್ರಹಣೆಯ ಸ್ವಚ್ಛ ವಾಹಿನಿಗಳಿಗೆ ತರಬೇತಿ ಪಡೆದ ಮಹಿಳಾ ವಾಹನ ಚಾಲಕಿಯರನ್ನಾಗಿ ತೊಡಗಿಸಿಕೊಂಡಿರುವ ಸಂಗತಿ ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿ ನಡೆದಿದೆ. ವಾಹನದೊಂದಿಗೆ ನೈರ್ಮಲ್ಯಕ್ಕೆ ಮುಂದಾದ ಚಾಲಕಿ ರಂಜಿತಾ ಪಿ ಶ್ರೀರಂಗಪ್ಪ ಈ ಮಹಿಳೆಯ ಸಾರಥ್ಯದಲ್ಲಿ ಗ್ರಾಮ ನೈರ್ಮಲ್ಯ ಕಾರ್ಯ ಆರಂಭವಾಗಿದ್ದು ಸಂಜೀವಿನಿ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಸ್ವಸಹಾಯ ಸಂಘದ ಒಕ್ಕೂಟಗಳಿಂದ ಆಸಕ್ತ ಮಹಿಳೆಯರನ್ನು ಆಯ್ಕೆ ಮಾಡಿ ಅವರಿಗೆ ಚಾಲನಾ ತರಬೇತಿ ನೀಡಲಾಗಿದೆ. ಸದ್ಯ ಈ ಚಾಲಕಿಯರು ಬೆಳಿಗ್ಗೆ ಕಸ ಸಂಗ್ರಹಕ್ಕಾಗಿ ಗ್ರಾಮದ ಬೀದಿ ಬೀದಿಗಳಲ್ಲಿ ವಾಹನ ತೆಗೆದುಕೊಂಡು ಬಂದಾಗ ಗ್ರಾಮದ ಜನರು ಅಭಿಮಾನ ವ್ಯಕ್ತಪಡಿಸುವುದರ ಜೊತೆಗೆ ಗ್ರಾಮ ಸ್ವಚ್ಛತೆಗೆ ಮುಂದಾಗಿರುವುದು ಕಂಡುಬರುತ್ತಿದೆ. ನಾಲ್ಕು ಜನ ಸರ್, ಲಕ್ಷ್ಮಿ, ಮಂಜುಳ, ಗಾಯತ್ರಿ ದೇವಿ, ರಂಜಿತ್ ಅಂತ ನಾಲ್ಕು ಸಮೇತ ಈ ವರ್ಷ ಆಯಿತು ನಾವು ತರಬೇತಿ ಚಾಲನೆ ಮಾಡ್ತಾ ಇದ್ದೀವಿ. ನಾಲ್ಕು ಸಮೇತ ತುಮಕೂರಲ್ಲಿ ತರಬೇತಿ ಪಡ್ಕೊಂಡ್ಬಂದಿದ್ದೀವಿ. ಅವರು ಸಮೇತ ಕೆಲಸಕ್ಕೆ ಜಾಯಿನ್ ಆಗಿ ಇಲ್ಲಿ ವರ್ಷ ಆಯಿತು. ಅವರು ಸಮೇತ ಕೆಲಸ ಚೆನ್ನಾಗಿ ಮಾಡ್ತಾರೆ. ಈಗ ನಿಮಗೆ ತರಬೇತಿಗೆ ಯಾವ ಥರ ಕಳಿಸ್ಕೊಟ್ರಿ, ಎಲ್ಲಿಂದ ಕಳಿಸ್ಕೊಟ್ರಿ ತರಬೇತಿ? ಇಲ್ಲಿ ಸರ್, ನಮಗೆ ಒಂದು ಸಹಾಯ ಇದು ಒಕ್ಕೂಟದಿಂದ, ಒಕ್ಕೂಟ ಅಂತ ಎಂ ಬಿ ಕೆ ಅವರು ಒಂದು ಕರೆ ಬಂತು. ಫೋನ್ ಮಾಡಿ ನೀವು ಈ ಥರ ಜಾಯಿನ್ ಆಗಿ ಹೋಗ್ತೀರಾ ಕೆಲಸಕ್ಕೆ ಅಂತೇಳಿ. ನಾವು ಮಾಡ್ತೀವಿ ಕಳಿಸ್ಕೊಡಿ ಅಂದಾಗ ಅವರು ಸಮೇತ ಒಂದು ಸಂಘ, ನಾವು ಸಂಘ ಇಲ್ಲಿ ಸ್ವಸಹಾಯ ಸಂಘ ಅಂತ ಇದ್ದೀವಿ, ಅದರಲ್ಲಿ ಶ್ರೀ ಮದಕರಿ ಸ್ವಸಹಾಯ ಸಂಘ ಅಂತ ನಾನು ಅದರಲ್ಲಿ ಆಯ್ಕೆಯಾಗಿ ಅವರು ಸಮೇತ ನನ್ನ ಸಪೋರ್ಟ್ ಮಾಡಿ ಅದು ಒಂದು ತಿಂಗಳು ತರಬೇತಿ ಪಡ್ಕೊಂಬಂದ ನಂತರ ಇಲ್ಲಿ ಬಂದಾಗ ತವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಿ ಡಿ ಒ ನಾಗರಾಜ್ ಅವರು ನಮಗೆ ಗಾಡಿನ ಕೊಟ್ಟು ಚಾಲನೆ ಮಾಡಿ ಇದು ವರ್ಷದ ಕಿಟ್ಲು ಕೆಲಸನ ಸುಸ್ತ್ರವಾಗಿ ನಡೆಸ್ಕೊಂಬರ್ತಾ ಇದ್ದೀವಿ. ಸರ್, ಸಂಬಳದ ಬಗ್ಗೆ ನಮಗೆ ಅದೆಲ್ಲ ಗೊತ್ತಿಲ್ಲ. ಸಂಬಳ ಗ್ರಾಮ ಪಂಚಾಯತಿಯಲ್ಲೇ ಕೊಡ್ತಾ ಇದ್ದೀವಿ. ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಸರುಕುಂಟೆ ಗ್ರಾಮದ ಮಹಿಳೆ ಆರಂಭದಲ್ಲಿ ವಾಹನ ಚಾಲನೆಗೆ ಮುಜುಗರ ತೋರಿದ್ದರು. ಆದರೆ ಗ್ರಾಮಸ್ಥರ ಪ್ರೋತ್ಸಾಹದಿಂದಾಗಿ ಇದೀಗ ನಿರ್ಭೀತಿಯಿಂದ ವಾಹನ ಚಾಲನೆ ಮಾಡುತ್ತಿದ್ದಾರೆ. ಹಸಿ ಒಣ ಕಸ ವಿಲೇವಾರಿಗಾಗಿ ಗ್ರಾಮ ಪಂಚಾಯಿತಿಯ ಸ್ವಚ್ಛ ಘನತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಕಸ ಸಂಗ್ರಹಣೆಗಾಗಿ ಸ್ವಚ್ಛತಾ ವಾಹಿನಿ, ವಾಹನ ಚಾಲಕಿ ಸ್ವಚ್ಛತಾ ವಾಹನದ ಚಾಲಕಿಯರಿಗಾಗಿ ಕಾರ್ಯ ಆರಂಭಿಸಿದ ಮೊದಲ ಮಹಿಳೆಯರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಶ್ರೀಮಂತ್, ಅಮೋಘ ಟಿವಿ, ಶಿರಾ. ಇದಿಷ್ಟು ಈವರೆಗಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತೀರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.